नमस्ते ಎಲ್ಲರಿಗೂ ಬನ್ನಿ ಕ್ಯಾಂಡಲ್ ರೀಡಿಂಗ್ ನೋಡೋಣ ಜಸ್ಟ್ ರಿಲ್ಯಾಕ್ಸ್ ಏನು ಯೋಚನೆ ಮಾಡಬೇಡಿ ಏನು ಬರುತ್ತೋ ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋಣ ಓಕೆ ಕ್ಯಾಂಡಲ್ ಎರಚು ತುಂಬಾ ನೆಗೆಟಿವಿಟಿ ಇದೆ ದುಷ್ಟರು ಕಾಟ ಶತ್ರು ಕಾಟ ಜಾಸ್ತಿ ಇದೆ ಶತ್ರುಗಳು ನಿಮ್ಮ ಮೇಲೆ ಕಣ್ಣಿಟ್ಕೊಂಡೇ ಇದ್ದಾರೆ ಅವ್ರ ಮನೆ ತೂತ್ ನೋಡ್ಲಿಕ್ಕೆ ಅವರಿಗೆ ಸಮಯ ಇರೋದಿಲ್ಲ ಅಲ್ಲ ಹಾಗಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಬಹಳ ಜನಕ್ಕೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಸಾಧ್ಯತೆ ಇದೆ ಎಸ್ ಫೈನಾನ್ಷಿಯಲಿ ಗ್ರೋತ್ ಇದೆ ಆರ್ಥಿಕವಾಗಿ ಚೆನ್ನಾಗಿ ಹೋಗುತ್ತೆ ದುಡ್ಡು ಬರುತ್ತೆ ತುಂಬ ತುಂಬ ನೆಗೆಟಿವಿಟಿ ಇದೆ ತುಂಬ ಓಕೆ ಎಷ್ಟೋ ನೆಗೆಟಿವಿಟಿ ಇದೆ ನೋಡಿ ಕ್ಯಾಂಡಲ್ ಯಾವ ಕಲರಲ್ಲಿ ಬರ್ತಾ ಇದೆ ಅಂತ ಓಕೆ ನೀವಿರುವಂಥ ಸ್ಥಳ ಶುದ್ಧೀಕರಿಸ್ಕೊಳ್ಳಿ ಪಾಸಿಟಿವ್ ಎನರ್ಜಿನ ಹಾಕಿ ನೀವಿರುವಂಥ ವಾತಾವರಣನ ಶುದ್ಧೀಕರಿಸ್ಕೊಳ್ಳಿ ಜೊತೆಗೆ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯ ಒಂದು ನಿಮ್ಮ ಮನೆಯಲ್ಲಿ ಆಗಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಆಗಲಿ ಅಥವಾ ನೀವಿರುವಂಥ ಸ್ಥಳದಲ್ಲಿ ಆಗಲಿ ಪಾಸಿಟಿವ್ ವೈಬ್ಸ್ ತರೋದು ತುಂಬ ಮುಖ್ಯ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ ಬಹಳಷ್ಟು ಜನ ಸಿಂಗಲ್ ಆಗಿ ತುಂಬ ಬದಲಾವಣೆ ಹೊಂದುತ್ತಾ ಇದ್ದೀರಾ ತುಂಬ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ನೋಡಿ ಎಷ್ಟು ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾ ಇದೆ ಐ ಆಮ್ ವೆರಿ ಸ್ಕೇರ್ ಓಕೆ ಎಲ್ಲ ಕಡೆ ಗೊಂದಲಗಳು ಹೆಚ್ಚಾಗಿ ಆಗಿಬಿಡಿದೆ ಗೊಂದಲಗಳೇ ಜಾಸ್ತಿ ತುಂಬಿಕೊಂಡಿದೆ ಜೀವನದಲ್ಲಿ ಯಾವುದೂ ಒಂದು ಕ್ಲಾರಿಟಿ ಇಲ್ಲ ಸೊ ದೇವರಿದಾರ ಕಾಪಾಡ್ತಾರ ದೇವ್ರಿಲ್ವಾ ಏನಾಗ್ತಾ ಇದೆ ಏನು ಬರ್ತಾ ಇದೆ ಏನೂ ಗೊತ್ತಾಗ್ತಾ ಇಲ್ಲ ನಿಮಗೆ ಒಂಥರ ಜೀವನ ಚಕ್ರ ಏಳು ಸುತ್ತಿನ ಕೋಟೆ ಥರ ಹೊರಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಯಾವುದೋ ಚಕ್ರವ್ಯೂಹದಲ್ಲಿ ಬಂದಿ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಬಟ್ ಯೋಚನೆ ಮಾಡಬೇಡಿ ನಿಮ್ಮ ಜೀವನದ ಸೈಕಲ್ ಏನಿತ್ತು ಒಂದು ಪಾಸಿಟಿವ್ ಟರ್ನ್ ತಗೊಳ್ತಾ ಇದೆ ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತಾ ಇದೆ ಸೊ ನೀವು ಒಂದು ರಕ್ಷಣೆಯ ಒಳಗೆ ಇದ್ದೀರಾ ಎಂಥದ್ದೇ ಸಮಸ್ಯೆ ಬಂದರೂ ಎಂಥದ್ದೇ ನೆಗೆಟಿವಿಟಿ ಬಂದರೂ ನಿಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಜೊತೆಗೆ ಯಾರು ನಿಮಗೆ ತೊಂದರೆ ಮಾಡ್ತಿದ್ದಾರೆ ಅವರು ಕಣ್ಣೀರು ಹಾಕುವಂಥ ದಿನಗಳು ಅಥವಾ ಅವರ ಅಂತ್ಯ ಆಗುವಂಥ ದಿನಗಳು ಕೂಡ ಹತ್ರದಲ್ಲೇ ಇದೆ ಸೊ ತುಂಬ ಅಂದರೆ ತುಂಬ ಹೆವಿ ಇದ್ದೀರಾ ಸೀರಿಯಸ್ಲಿ ಯು ನೀಡ್ ಪ್ರೊಟೆಕ್ಷನ್ ಯಾರಿಗೆ ಅಂತ ಗೊತ್ತಿಲ್ಲ ತುಂಬ ಅವಶ್ಯಕತೆ ಇದೆ ನೀವು ನಂಬಿರುವಂಥ ಶಕ್ತಿಗೆ ಅಥವಾ ನೀವು ನಂಬಿರುವಂಥ ದೇವರಿಗೂ ಕೂಡ ಹೆಚ್ಚಿನ ಸಮಸ್ಯೆಗಳು ಆಗಿದೆ ಅಂತ ಅನ್ನಿಸ್ತಾ ಇದೆ ಸೊ ದೇವರಿಗೂ ಕೂಡ ಸಮಸ್ಯೆ ಭೂಮಿಯಲ್ಲಿ ಸ್ವಲ್ಪ ಸಮಸ್ಯೆ ಗರ್ಭಧಾರಣೆಯಲ್ಲಿ ಸಮಸ್ಯೆ ಎಲ್ಲವೂ ಸಮಸ್ಯೆಯಿಂದ ಕೂಡಿದೆ ಈಗ ಅದರಿಂದ ಹೊರಗೆ ಬರ್ತೀರಾ ಯಾಕೆಂದರೆ ಇಲ್ಲಿ ನಿಮ್ಮ ಗೊಂದಲಗಳು ನಿವಾರಣೆ ಆಗುವಂಥ ಸಮಯ ನಿಮಗೆ ಒಂದು ಪಾಸಿಟಿವ್ ವೈಬ್ ಬರುವಂಥ ಸಮಯ ಸೊ ಒಂದು ಏನು ಅರ್ಥ ಆಗ್ತಾ ಇಲ್ಲ ಅಂದರೆ ಜಸ್ಟ್ ಆ ಮೂಮೆಂಟ್ನ ಎಂಜಾಯ್ ಮಾಡಿ ನನಗೆ ಬೆಕ್ಕಿನ ಎನರ್ಜಿ ಬರ್ತಾ ಇದೆ ಆಮೇಲೆ ಇದು ಹಸುವಿನ ಎನರ್ಜಿ ಬರ್ತಾ ಇದೆ ಆಮೇಲೆ ಕಂಬಳಿ ಹುಳದ ಎನರ್ಜಿ ಬರ್ತಾ ಇದೆ ಆಮೇಲೆ ಇದು ಏನು ಗೂಬೆ ಅಂತ ಕರೀತಾರಲ್ಲ ಅದರ ಎನರ್ಜಿ ಕೂಡ ಬರ್ತಾ ಇದೆ ಯಾರಿಗೋ ವಿಚಿತ್ರವಾದ ಮಗು ಆಗುತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ ನನಗೆ ತುಂಬ ಬೇರೆ ಬೇರೆ ಥರದ ಎನರ್ಜಿ ಸೀರಿಯಸ್ ಆಗಿ ಇಲ್ಲೆಲ್ಲ ಸ್ಕೇರಿ ಎನರ್ಜಿ ಥರ ಅನ್ನಿಸ್ತಾ ಇದೆ ಬಟ್ ಯೋಚನೆ ಮಾಡಬೇಡಿ ನಿಮ್ಮ ಜೀವನದಲ್ಲಿ ಈಗ ಒಂದು ಪೂರ್ತಿ ಏನು ಗೊತ್ತೇ ಇಲ್ಲ ಏನು ಗೊತ್ತಾಗ್ತಾನೆ ಇಲ್ಲ ಅನ್ನೋ ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗುವಂಥ ಸಮಯ ಸೊ ಇಷ್ಟು ದಿನ ಒಂದು ಮುಸುಕಿನ ಗುದ್ದಾಟ ಎಲ್ಲಿ ಸಮಸ್ಯೆ ಇದೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ
ಈಗ ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಯಾಕೆ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಯಿಂದ ಪರಿಹಾರ ಹೇಗೆ ಏನು ಅನ್ನೋದು ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂಥ ಸಮಯ ಆಗಿದೆ. ಖಂಡಿತ ತಗೊಳ್ತೀರಾ, ನಾಲಿಗೆ ಮೇಲೆ ಹಿಡ್ತಾ ಇರಲಿ ಅಂತ ಹೇಳ್ತಾ ಇದೆ. ಸೊ ನಾಲಿಗೆಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಸಮಸ್ಯೆ ಆಗಬಹುದು. ಸೊ ಬಹಳಷ್ಟು ಜನನ್ನ ಕಳ್ಕೊಂಡಿರಬಹುದು. ಆ ಕಳ್ಕೊಂಡಿರೋರೆಲ್ಲ ನಿಮಗೆ ಒಂದಲ್ಲ ಒಂದು ರೀತಿ ಆಶೀರ್ವಾದ ಮಾಡಲಿಕ್ಕೆ ಅಥವಾ ಅವಕಾಶ ಮಾಡಲಿಕ್ಕೆ ಮಾಡಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಬಹಳಷ್ಟು ಜನಕ್ಕೆ ಕಿವಿ ಮಧ್ಯ ಎಡಗಡೆ ಕಿವಿ ಹತ್ರ ಏನಾದರೂ ಶಬ್ದ ಆಗಬಹುದು, ಆವಾಗ ನಿಮಗೆ ಏಂಜಲ್ಸ್ ಬಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಒಬ್ಬ ವಯಸ್ಸಾದ ವ್ಯಕ್ತಿ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಅಥವಾ ಅವ್ರು ಹೇಳುವಂಥ ಕೆಲವು ಮಾತುಗಳು ನಿಮಗೆ ಒಳ್ಳೆ ರೀತಿಲಿ ಮಾರ್ಗದರ್ಶನ ಕೊಡುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮನ್ನು ಯಾರೇ ತೊಂದರೆ ಮಾಡೋಕ್ಕೆ ಬಂದ್ರೂ ಅದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಡಿ. ಪ್ರೊಟೆಕ್ಟ್ ಯುವರ್ ಎನರ್ಜಿ ಅಂತ ಹೇಳ್ತಾ ಇದೆ. ಇವಿಲ್ಲ ಏನು ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಮೇಲೆ ಏನು ಒಂದು ದುಷ್ಟರು ಕಣ್ಣು ಮಾಡ್ತಾ ಇರುವಂಥದ್ದು, ಅಥವಾ ನಿಮ್ಮ ಯಶಸ್ಸಿಗೆ ಆಗಲಿ ನಿಮ್ಮ ಒಂದು ಪಾಸಿಟಿವ್ ಲೈಫಿಗೆ ಆಗಲಿ ತೊಂದರೆ ಮಾಡ್ತಿರೋರ ಬಗ್ಗೆ ಯೋಚನೆ ಮಾಡೋದನ್ನು ಕಮ್ಮಿ ಮಾಡಿಬಿಟ್ಟು ನಿಮ್ಮ ಜೀವನದಲ್ಲಿ ಗಮನ ನಿಮ್ಮ ಮೇಲೆ ಇರಲಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಸಮಯನಾಗಲಿ ನಿಮ್ಮ ಎನರ್ಜಿನಾಗಲಿ ವೇಸ್ಟ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದೆ. ಸೊ ವೈಟ್ ಕ್ಯಾಂಡಲ್ ಎಲ್ಲ ಕಡೆ ಇದೇ ಕಲರಲ್ಲಿ ಬರ್ತಾ ಇದೆ ಅಂದರೆ, ಸೊ ಒಂದು ಕನ್ಫ್ಯೂಷನ್ ಸ್ಟ್ರೀಟಲ್ಲಿ ಇಡೀ ಪ್ರಪಂಚ ಇರಬಹುದು, ಅಥವಾ ನಾವು ನೀವು ಎಲ್ಲರೂ ಇರಬಹುದು ಆ ಥರ ಇರಬಹುದು, ಅಥವಾ ಒಂದು ಶಾಕಿಂಗ್ ನ್ಯೂಸು, ಒಂದು ಗೊಂದಲ ಆಗುವಂಥದ್ದು, ಅಥವಾ ವಾಯುಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದು ಒಂದು ಸುದ್ದಿ ಬರುತ್ತೆ ಅಂತಲೂ ಇರಬಹುದು. ಎಸ್, ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಯಾರಿಗೋ ಗಿಫ್ಟ್ ತರೋರಿದ್ದಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೆಸೇಜ್ ಅಥವಾ ಫೋನ್ ಮಾಡ್ತಾರೆ, ನೀವು ರಿಸೀವ್ ಮಾಡಲ್ಲ ಅಂದ್ಬಿಟ್ಟು ಆ ವ್ಯಕ್ತಿ ನಿಮ್ಮ ಮುಂದೆನೆ ಬಂದು ನಿಂತ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ನಗ್ನಗ್ತಾ ಇರಿ ಅಂತ ಹೇಳ್ತಾ ಇದೆ. ತುಂಬ ಫೇಸಸ್ ಕಾಣಿಸ್ತಾ ಇದೆ ನನಗೆ, ಮುಖಗಳು. ಸೊ ಬಹಳಷ್ಟು ಜನಗಳ ಮುಖವಾಡ ನಿಮಗೆ ತಿಳಿಯುತ್ತೆ ಅಥವಾ ಮುಖವಾಡ ಕಳಿಸುತ್ತೆ ಅಂತನೋ, ಅಥವಾ ಬಹಳಷ್ಟು ಜನಗಳ ಭೇಟಿ ಆಗ್ತೀರಾ ಅಂತ ಇದೆ. ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಆರ್ಥಿಕವಾಗಿ ಬಹಳಷ್ಟು ಗಿಫ್ಟ್ ಸಿಗೋದ್ರಲ್ಲಿ ಇದೆ. ಆರ್ಥಿಕ ಪರಿಸ್ಥಿತಿ ಅಥವಾ ಫೈನಾನ್ಷಿಯಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಗಿಫ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದೆ. ಯಸ್, ಬಹಳಷ್ಟು ಜನಕ್ಕೆ ಯೂನಿವರ್ಸ್ ಬೇರೆ ಬೇರೆ ರೀತಿಲಿ ಗಿಫ್ಟ್ ಕೊಡ್ತಾ ಇದೆ. ಕೆಲವ್ರಿಗೆ ಪಾಪು ರೂಪದಲ್ಲಿ, ಕೆಲವ್ರಿಗೆ ಪಾರ್ಟ್ನರ್ ರೂಪದಲ್ಲಿ, ಕೆಲವ್ರಿಗೆ ಫೈನಾನ್ಷಿಯಲಿ ಗಿಫ್ಟ್ ಕೊಡ್ತಾ ಇದೆ. ಯಾರೋ ಬಿಸ್ನೆಸ್ ಶುರು ಮಾಡಬೇಕು, ಅದು ಲಾಂಗ್ ಟರ್ಮ್ ಆಗಿ ನಡೆಯುತ್ತಾ ಅಥವಾ ಬ್ರೇಕಪ್ ಆಗುತ್ತಾ ಮಧ್ಯದಲ್ಲೇ ಬಿಸ್ನೆಸ್ ಕೈ ಕೊಡುತ್ತಾ ಅಂದರೆ ಶುರು ಮಾಡಿ, ಖಂಡಿತ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ನನಗೆ ಒಂದು ಆಶ್ಚರ್ಯ, ಯಾಕೆ ಅಂದರೆ ವೈಟ್ ಕ್ಯಾಂಡಲ್ ಹೇಗೆ ಈ ಕಲರ್ಗೆ ತಿರುಗ್ತಾ ಇದೆ ಅಂತ. ನಾನು ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇರ್ತೀನಿ, ಸೊ ಹಾಗಾಗಿ ಪರ್ಸ್ನಲ್ ಆಗೂ ಕೂಡ ಕ್ಯಾಂಡಲ್ ರೀಡಿಂಗ್ ಮಾಡಿದಾಗ ಯಾವತ್ತೂ ಈ ಕಲರಲ್ಲಿ ಬಂದಿಲ್ಲ ಕ್ಯಾಂಡಲ್. ಹಾಗಾಗಿ ಸ್ವಲ್ಪ ಆತಂಕ ಆಯಿತು ಅಷ್ಟೇ. ಸೊ ಏನೇ ಆತಂಕ ಆದರೂ ಚಿಂತೆ ಮಾಡೋದು ಬೇಡ, ಇದು ನಡೀಲಿಕ್ಕೂ ಕಷ್ಟ ಆಗ್ತಾ ಇದೆ. ಆತಂಕ ಆಗೋದು ಬೇಡ, ಏನೇ ಆದರೂ ಒಂದು ಪಾಸಿಟಿವ್ ವೈಬಲ್ಲಿ ಹೋಗಿ ಅಂತ ಹೇಳ್ತಾ ಇದೆ. ಸಾರಿ, ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಿಫ್ಟ್ ಬರಬಹುದು. ನನಗೆ ಇಲ್ಲಿ ಒಂದು ಫೇಸ್ ಥರ ಕಾಣಿಸ್ತಾ ಇದೆ. ಸಮ್ಮಡಿಸ್ ಫೇಸ್ ಇಸ್ ದೇರ್. ನನಗೆ ಹಾಗೆ ಅನ್ನಿಸ್ತಾ ಇದೆ, ಅವ್ರದ್ದು ಒಂದು ಮುಖ ಚಹರೆ ಥರ. ಓಕೆ, ಅದು ಸಂತಾ ಕ್ಲಾಸ್ ಹೇಳ್ತಾ ಇದ್ದಾರೆ ಡಿಸೆಂಬರಲ್ಲಿ ನಿಮಗೆ ಸಾಕಷ್ಟು ಒಂದು ಪಾಸಿಟಿವ್ ವೈಬ್ ಬರುತ್ತೆ, ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಡಿಸೆಂಬರಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಲವ್ ಲೈಫಿಗೆ ಡಿಸೆಂಬರಲ್ಲಿ ಹೆಚ್ಚಿನ ಒಂದು ವಿಶೇಷತೆ ಬರುತ್ತೆ, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಲೈಫ್ ಆಗಿರ್ಬೋದು ಬರುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಕನಸಿನ ಕಾಮನ ಬಿಲ್ಲು ಏನಿದೆ ಅದು ಕೂಡ ಸಾಕಷ್ಟು ಯಶಸ್ವಿಯಾಗಿ ಹೋಗುತ್ತೆ ಅಂತ ಕೂಡ ಹೇಳ್ತಾ ಇದೆ.
ಸೊ ಬಹಳಷ್ಟು ಜನಕ್ಕೆ ಅನಿಮಲ್ ಪೆಟ್ ಕೂಡ ತಗೊಂಬರುವಂತಹ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಏಂಜಲ್ಸ್ನ ಅಥವಾ ಆರ್ಕೇಂಜಲ್ಸ್ನ ಆವಾಹನೆ ಮಾಡ್ಕೊಳ್ಳಿ. ತಿರುಪತಿ ಬೆಟ್ಟಕ್ಕೆ ಹೋಗುವಂಥ ಪ್ಲ್ಯಾನ್ ಯಾರಲ್ಲೋ ಇದೆ ಅಂತ ಅನಿಸುತ್ತೆ. ಸೊ ಇದಕ್ಕೆ ಸ್ವಲ್ಪ ಕ್ಲಾರಿಟಿನ ಕಾರ್ಡ್ ಕಡೆಯಿಂದ ತಗೊಳ್ಳೋಣ. ಯಾಕೆಂದರೆ ಯಾಕೆ ಇಷ್ಟು ಕನ್ಫ್ಯೂಷನಲ್ಲಿ ಇಷ್ಟು ಗ್ರೇ ಅಥವಾ ಬ್ಲ್ಯಾಕಲ್ಲಿ ಬಂತು ಅಂತ ನೋಡೋಣ. ಏಂಜಲ್ಸ್ ಯಾಕೆ ಕ್ಯಾಂಡಲ್ ಈ ಕಲರಲ್ಲಿ ಬಂದಿದೆ? ಏಂಜಲ್ಸ್ ಈ ಕ್ಯಾಂಡಲ್ ಓಹೋ ನೋ ಎಸ್. ಯಾಕೆ ಅಂದರೆ ಗೊಂದಲದಲ್ಲಿ ಇದ್ದೀರಾ ಎರಡರ ಮಧ್ಯೆ. ಆಗಿಂದ ಕ್ಯಾಂಡ್ಲ್ ತಿಳಿಸ್ಕೊಟ್ಟಿದ್ದು ಎಲ್ಲಿ ಹೇಳ್ತಾ ಇರೋದು ಎಲ್ಲವೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸಾರಿ, ತುಂಬ ಒದ್ದೆಯಾಗಿದೆ ಅದು. ಹಾಗಾಗಿ ಯಾಕೆಂದರೆ ಹಣಕಾಸಿನ ವಿಚಾರವಾಗಿ ಆಗಲಿ ಆರ್ಥಿಕ ವಿಚಾರವಾಗಿ ಆಗಲಿ ಸೊ ಎರಡು ರೀತಿಯಲ್ಲೂ ಕನ್ಫ್ಯೂಷನ್ ಇದೆ, ಬೇಕು ಬೇಡ ಬೇಕು ಬೇಡ ಅಂತ. ಸೊ ಅವಕಾಶಗಳು ಬರ್ತಾ ಇದೆ, ಬರುವಂಥ ಅವಕಾಶಗಳನ್ನ ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದು ಕೂಡ ಯೋಚನೆ ಆಗಿದೆ. ಇಲ್ಲಿ ನಿಮ್ಮ ಕನಸುಗಳ ಕಡೆ ಗಮನ ಕೊಡಬೇಕಾ ಅಥವಾ ಅವಕಾಶಗಳ ಕಡೆ ಗಮನ ಕೊಡಬೇಕಾ ಅನ್ನುವ ಎರಡು ಗೊಂದಲದ ಮಧ್ಯೆ ನೀವು ಸಿಕ್ಕಾಕೊಂಡಿದ್ದೀರಾ. ಕೆಲವ್ರಿಗೆ ಹಳೆಯ ವ್ಯಕ್ತಿ ಬರ್ತಾ ಇದ್ದಾರೆ ಅವ್ರನ್ನ ಒಪ್ಕೊಳ್ಳೋದ, ಅಥವಾ ಹೊಸ ವ್ಯಕ್ತಿ ಬರ್ತಿದ್ದಾರೆ ಅವ್ರನ್ನ ಒಪ್ಕೊಳ್ಳೋದ. ಬಹಳ ಜನಕ್ಕೆ ಅವಕಾಶಗಳು, ಹೊಸ ಅವಕಾಶ ಅಥವಾ ಹೊಸ ಕೆಲಸ ಹೊಸ ಜೀವನ ಅದು ಬರ್ತಾ ಇದೆ ಅದನ್ನ ಒಪ್ಕೊಳ್ಳೋದ, ಅಥವಾ ಹಳೆ ಕೆಲಸ ಹಳೆ ಜೀವನ ಅದನ್ನ ಒಪ್ಕೊಳ್ಳೋದ, ಇದೆರಡರ ಮಧ್ಯೆ ಒಂದು ನಿರ್ಧಾರ ತಗೊಬೇಕು ಅಂತ ಇದ್ದೀರಾ. ಎಸ್, ನಿಮ್ಮ ಕನಸುಗಳು ನಿಮಗೆ ತುಂಬ ಮುಖ್ಯ, ಅದ್ರ ಜೊತೆಗೆ ಬರ್ತಿರುವಂಥ ಹೊಸ ಅವಕಾಶಗಳು ಕೂಡ ತುಂಬ ಮುಖ್ಯ. ಇಲ್ಲಿ ನೀವು ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬರಬೇಕಾಗತ್ತೆ. ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಹೊಸ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತಿಕೆ ಅಂತ ನನಗೆ ಅನಿಸುತ್ತೆ. ಅಥವಾ ಇಲ್ಲ, ನನಗೆ ಯಾವುದಾದ್ರೂ ಒಂದು ಕ್ಲಿಯರ್ ಕಟ್ ಆನ್ಸರ್ ಬೇಕು ಅಂದರೆ ಅದನ್ನು ನೀವೇ ನಿರ್ಧಾರ ಮಾಡಬೇಕು. ಸೊ ಯಾವುದೇ ಇರಲಿ, ಎಂಥದ್ದೇ ಇರಲಿ, ಸೊ ನೆಕ್ಸ್ಟ್ 6 ಮಂತ್ ಒಳಗೆ ಅಥವಾ 6 ವೀಕ್ ಒಳಗೆ ಅಥವಾ 6 ಡೇಸ್ ಒಳಗೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಆ ವಿಚಾರವಾಗಿ ಅಂತ ನೋಡೋಣ ಅಂತ ಇದೆ ಇಲ್ಲಿ. ಸೊ ನೋಡೋಣ. ಸೊ ತುಂಬ ಬರ್ಡನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ, ಹೊಸ ಅವಕಾಶನ ಒಪ್ಕೊಂಡು ಹೋಗಿ. ಸೊ ನಿಮ್ಮ ಕನಸುಗಳಿಗೆ ಹೊಸ ಅವಕಾಶನ ಮಾಡಿಕೊಡಿ ಅಥವಾ ಹೊಸ ಅವಕಾಶಗಳನ್ನ ನೀವು ಪ್ರೀತಿಸಿ ಅಂತ ಹೇಳ್ತಾ ಇದೆ. ಹಾಗೆ ನಿಮ್ಮ ಜೀವನ ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಫೈನಾನ್ಷಿಯಲಿ ತುಂಬ ಸಕ್ಸಸ್ ಅಂತೂ ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಈ ಕನ್ಫ್ಯೂಷನ್ ಸ್ಟೇಟ್ ಇಂದ ಹೊರಗೆ ಬರ್ತೀರಾ. ಅಗೇನ್, ಆಗಿಂದ ನಾವು ಕ್ಯಾಂಡಲಲ್ಲಿ ನೋಡಿದ್ದು ಗ್ರೇ 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 ಕಲರ್, ಗ್ರೇ ಎಲ್ಲವೂ ಕೂಡ ಇದೆ ಕಲರ್. ಸೊ ಯೂನಿವರ್ಸ್ ಕಡೆಯಿಂದ ಬಂದಂಥ ಸಂದೇಶ ಈ ಗ್ರೇ ಕಲರ್ ಇದೆ. ಸೊ ಕನ್ಫ್ಯೂಷನ್ ಮಾಡ್ಕೊಂಬೇಡ, ಬರ್ತಾ ಇರುವಂಥ ಅವಕಾಶನ ಒಪ್ಕೊಂಡು ಸದುಪಯೋಗನ ಪಡಿಸ್ಕೊ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸನ್ನ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಸೊ ಏನೇ ಮಾಡಿದ್ರೂ ಪ್ರೀತಿಯಿಂದ ಮಾಡಿ, ಒಂದು ಸರಿಯಾದ ನಿರ್ಧಾರ ತಗೊಂಡು ಮಾಡಿ ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.